ಸ್ಟಾರ್ ಮಂಡ್ಯ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮೊಂದಿಗೆ ನಾವು ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಹಾಗೆ ನಾವಿದ್ದೀವಿ ಇವತ್ತು ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದಲ್ಲಿ ಗೆಜ್ಲಿಗೆರೆನಲ್ಲಿ ಇರುವಂತಹ ಶ್ರೀ ವೀರಭದ್ರೇಶ್ವರ ಆಲೋಬ್ರಿಕ್ಸ್ನಲ್ಲಿದ್ದೀವಿ. ಶ್ರೀ ವೀರಭದ್ರೇಶ್ವರ ಆಲೋಬ್ರಿಕ್ಸ್ ಇಟ್ಕೆ ಫ್ಯಾಕ್ಟ್ರಿ ಬಗ್ಗೆ ಒಂದಷ್ಟು ಮಾಹಿತಿ ಈ ಒಂದು ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ, ಬನ್ನಿ. ಓಕೆ ವೀಕ್ಷಕರೇ, ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಶ್ರೀ ವೀರಭದ್ರೇಶ್ವರ ಆಲೋಬ್ರಿಕ್ಸ್ನಲ್ಲಿ. ಶ್ರೀ ವೀರಭದ್ರೇಶ್ವರ ಆಲೋಬ್ರಿಕ್ಸ್ ಇರುವಂಥದ್ದು ನಿಮ್ಮ ಗೆಜ್ಲಿಗೆರೆನಲ್ಲಿ, ಮಂಡ್ಯ ಜಿಲ್ಲೆಯಾದಂಥ ಗೆಜ್ಲಿಗೆರೆನಲ್ಲಿ. ಹಾಗೆ ನಮ್ಮ ಜೊತೆಯಲ್ಲಿ ಈ ಒಂದು ಶ್ರೀ ವೀರಭದ್ರೇಶ್ವರ ಆಲೋಬ್ರಿಕ್ಸ್ನ ಗ್ರಾಹಕರು ಇದ್ದಾರೆ. ಸರ್ ನಮಸ್ಕಾರ, ಹೇಳಿ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಾಗೆ ನಿಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ಶಿವಕುಮಾರ್ ಅಂತ ಅಂದ್ಬಿಟ್ಟು. ಶಿವಕುಮಾರ್ ಅವರೇ, ಏನು ಕೆಲಸ ಮಾಡ್ಕೊಂಡಿದ್ದೀರಿ? ನಾವು ಶಿಕ್ಷಕರಾಗಿದ್ದೇವೆ. ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ, ಕೆಲಸ ನಿರ್ವಹಿಸ್ತಾ ಇದ್ದೀರಿ ಅನ್ನುವಂಥದ್ದು. ಹಾಗೆ ನಿಮಗೆ ಒಂದು ಈ ಇಟ್ಕೆ ಫ್ಯಾಕ್ಟ್ರಿಯ ಪರಿಚಯ ಯಾವ ರೀತಿ ಆಯಿತು ಮತ್ತು ಯಾವ ಯಾಕಾಯಿತು? ನಾವು ಒಂದು 2-3 ವರ್ಷದಿಂದಲೂ ಈ ಇಟ್ಕೆ ಫ್ಯಾಕ್ಟ್ರಿ ನಮಗೆ ತುಂಬ ಪರಿಚಯ. ಜೊತೆಗೆ ಈ ಒಂದು ಕಾರ್ಖಾನೆಯ ಮಾಲೀಕರಾದಂಥ ಜಿ ರಾಘವೇಂದ್ರವರು ನಮ್ಗೆ ಆತ್ಮೀಯರು ಕೂಡ. ಮತ್ತೆ ಇಲ್ಲಿರ್ತಕ್ಕಂಥ ಇಟ್ಟಿಗೆಗಳು ತುಂಬ ಗುಣಮಟ್ಟದಿಂದ ಕೂಡಿವೆ ಮತ್ತೆ ಉತ್ತಮವಾದಂಥ ಒಂದು ಗುಣಮಟ್ಟದ ವಸ್ತುಗಳನ್ನೇ ಇದನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಬಳಸ್ತಾರೆ. ಹಾಗಾಗಿ ನಮ್ಮ ಕಡೆಯಿಂದಲೂ ಸುಮಾರು ಶಾಲಾ ಕಾಲೇಜುಗಳಿಗೆ ಮತ್ತೆ ಗೋದಾಮುಗಳಿಗೆ ಮನೆ ಕಟ್ಟಡ ಕಟ್ಟಲಿಕ್ಕೆ ಕಾಂಪೌಂಡ್ ನಿರ್ಮಾಣ ಮಾಡಲಿಕ್ಕೆಲ್ಲ ಬಳಸ್ಕೊಂಡಿದ್ದಾರೆ. ಅದನ್ನೆಲ್ಲ ತಗೊಂಡೋಗಿದ್ದಾರೆ ಇಲ್ಲಿಂದ. ಮತ್ತೆ ಅವರ ಅಭಿಪ್ರಾಯನೂ ಕೂಡ ಉತ್ತಮವಾದಂಥ ರೀತಿಯಲ್ಲೇ ಇದೆ. ಓಕೆ, ನೀವು ಪರಿಚಯ ಮಾಡಿಸಿದಿರಿ ಆ ನಿಟ್ಟಿನಲ್ಲಿ. ಅವರು ಕೂಡ ಜನಗಳು ಕೂಡ ಬಂದು ಇಲ್ಲಿ ತಗೊಂಡೋಗಿದ್ದಾರೆ. ಆ ಒಂದು ಸಹಕಾರ ಆಗಿದೆ. ಆಮೇಲೆ ನಿಮ್ಮ ಒಂದು ಏನಾದರೂ ನೀವೇನಾದರೂ ನಿರ್ಮಾಣ ಮಾಡುವಂಥದ್ದು ಇಲ್ಲಿಂದ ತಗೊಂಡಿರುವಂಥದ್ದು ಉಂಟಾ? ಹೌದು, ನಾವು ತಗೊಂಡೋಗಿದ್ದೀವಿ. ನಾವು ಒಂದು ಸ್ವಂತ ಮನೆಯೇ ಕಟ್ಟಿದ್ದೀವಿ ಇದರಿಂದ. ಮತ್ತೆ ನಮಗೂ ಕೂಡ ಅದು ತುಂಬ ತೃಪ್ತಿಕರ ಅನ್ಸದ ಮೇಲೆ ನಾವು ಕೂಡ ನಮ್ಮ ಸ್ನೇಹಿತರಿಗೆ ನಮ್ಮ ಒಂದು ಸಂಬಂಧಿಕರಿಗೆಲ್ಲ ಹೇಳಿದ್ದೇವೆ. ಜೊತೆಗೆ ಇದು ಮೈಸೂರು ಬೆಂಗಳೂರು ಹೈವೇನಲ್ಲಿ ಇರೋದ್ರಿಂದ ಸಾಗಾಟ ಮಾಡಲಿಕ್ಕೆ ಮತ್ತೆ ಸಂಚಾರದ ವ್ಯವಸ್ಥೆಗೂ ಕೂಡ ತುಂಬ ಅನುಕೂಲಕರವಾಗಿದೆ. ಹಾಗಾಗಿ ನಮ್ಮ ಕಡೆಯಿಂದ ಯಾರು ಈ ಒಂದು ಇಟ್ಕೆಗಳನ್ನು ಕೊಂಡ್ಕೊಂಡು ಹೋದ್ರು ಅವರು ಕೂಡ ಒಳ್ಳೆಯ ಅಭಿಪ್ರಾಯನೇ ಇದ್ರ ಬಗ್ಗೆ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇನ್ಯಾರು ಈ ಒಂದು ಕಾರ್ಯಕ್ರಮ ನೀವು ವೀಕ್ಷಣೆ ಮಾಡ್ತಾ ಇದ್ದೀರಿ, ಇವರು ನೀವು ಕೂಡ ಈ ಗುಣಮಟ್ಟ ಈ ಒಂದು ಇಟ್ಕೆಗಳನ್ನು ಕೊಂಡ್ಕೊಂಡು ಹೋದ್ರೆ ನಿಮ್ಮಿಂದ ಕೂಡ ಒಳ್ಳೆ ಅಭಿಪ್ರಾಯ ಬರ್ತದೆ. ಮತ್ತೆ ನೀವು ಕೂಡ 4 ಜನಕ್ಕೆ ಇದನ್ನ ಪರಿಚಯ ಮಾಡಿಸ್ತೀರಿ, ರೆಕಮೆಂಡ್ ಮಾಡ್ತೀರಿ ಎನ್ನುವಂತ ವಿಶ್ವಾಸ ನನಗಿದೆ. ಹಾಗಾಗಿ ನಿಮ್ಮ ಮನೆಗೆ ಆಗಲಿ, ಗೋದಾಮಿಗಾಗಲಿ, ಅಥವಾ ಶಾಲಾ ಕಾಲೇಜ್ಗಳಿಗಾಗಲಿ, ಕಾಂಪೌಂಡ್ಗಾಗಲಿ, ಮತ್ತು ಯಾವುದೇ ಕಟ್ಟಡದ ನಿರ್ಮಾಣಕ್ಕಾಗಲಿ ಶ್ರೀಯುತ ಜಿ ರಾಘವೇಂದ್ರರವರ ಸಂಪರ್ಕಿಸಿ ಮತ್ತು ವೀರಭದ್ರೇಶ್ವರ ಈ ಇಟ್ಕೆ ಫ್ಯಾಕ್ಟ್ರಿನ ಇಟ್ಕೆಗಳನ್ನೇ ಕೊಂಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನನ್ನ ಒಂದು ಬಳಕೆ. ಹೌದು 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 ಹೌದು. ಓಕೆ, ಧನ್ಯವಾದಗಳು ಸರ್ ತಮ್ಮೆಲ್ಲ ಮಾಹಿತಿಗಾಗಿ. ಹಾಗೆ ಒಂದು ನಿಟ್ಟಿನಲ್ಲಿ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಶಾಲಾ ಮಕ್ಕಳ ಪೋಷಕರಿಗೆ ಮತ್ತು ಎಲ್ಲ ನಮಗೆ ಸಂಬಂಧಿಕರಿಗೂ ನಾವು ಕೂಡ ಇದನ್ನು ಪರಿಚಯ ಮಾಡಿಸಿದ್ದೀವಿ. ಇಲ್ಲೇ ಅವರು ಇಟ್ಕೆಯನ್ನು ಕೊಂಡ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಉತ್ತಮವಾದ ಪ್ರತಿಕ್ರಿಯೆ ಅವರಿಂದ ವ್ಯಕ್ತ ಆಗಿದೆ ಅನ್ನುವಂಥದ್ದನ್ನೆಲ್ಲ ಮಾಹಿತಿಯನ್ನು ನಮಗೆ ನೀಡಿದ್ರಿ ಈ ಒಂದು ಕಾರ್ಯಕ್ರಮದಲ್ಲಿ. ತಾವು ಮಾತಾಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ನಿಮಗೋಸ್ಕರ ಒಂದು ಸುಮಧುರ ಗೀತೆಯನ್ನು ಪ್ರಸಾರ ಮಾಡ್ತೀನಿ. ಗೀತೆಯ ನಂತರ ಕಾರ್ಯಕ್ರಮವನ್ನು ಮುಂದುವರಿಸೋಣ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದಲ್ಲಿ ಒಂದು ಸುಮಧುರ ಗೀತೆಯನ್ನು ನೋಡ್ಕೊಂಬಂದ್ರಿ. ಗೀತೆಯ ನಂತರ ನಾವು ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಶ್ರೀ ವೀರಭದ್ರೇಶ್ವರ ಆಲೋಬ್ರಿಕ್ಸ್ನಲ್ಲಿ. ಶ್ರೀ ವೀರಭದ್ರೇಶ್ವರ ಆಲೋಬ್ರಿಕ್ಸ್ ಇರುವಂಥದ್ದು ನಿಮ್ಮ ಗೆಜ್ಲಿಗೆರೆನಲ್ಲಿ, ಮಂಡ್ಯ ಜಿಲ್ಲೆಯಾದಂಥ ಗೆಜ್ಲಿಗೆರೆನಲ್ಲಿ, ಬೆಂಗಳೂರು ಹಾಗೂ ಮೈಸೂರು ಹೆದ್ದಾರಿಯಲ್ಲಿ. ಹಾಗೆ ನಮ್ಮ ಜೊತೆಯಲ್ಲಿ ಮತ್ತೊಬ್ಬರು ಗ್ರಾಹಕರು, ಈ ಒಂದು ಆಲೋಬ್ರಿಕ್ಸ್ನ ಗ್ರಾಹಕರು ನಮ್ಮ ಜೊತೆಯಲ್ಲಿದ್ದಾರೆ, ಬನ್ನಿ ಹಾಗಾದ್ರೆ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಸಿದ್ದರಾಮಯ್ಯ ಅಂತ. ಸಿದ್ದರಾಮಯ್ಯ? ಹೌದು. ಒಳ್ಳೇದು. ಆಮೇಲೆ ಈ ಒಂದು ಆಲೋಬ್ರಿಕ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಸರ್, ನಾನು ಇಲ್ಲಿಂದ ಈ ಫ್ಯಾಕ್ಟ್ರಿಯಿಂದ ಇಟ್ಕೆಗಳನ್ನು ಖರೀದಿಸಿ ನಾನು ಒಂದು ಡುಪ್ಲೆಕ್ಸ್ ಹೌಸನ್ನು ಕಟ್ಟಿದ್ದೀನಿ. ನಾನು ಸ್ವಂತವಾಗಿ ಒಳ್ಳೆ ಗುಣಮಟ್ಟದ ಮೆಟೀರಿಯಲ್ನ ಉಪಯೋಗಿಸಿ ಉತ್ತಮವಾಗಿ ಇಟ್ಕೆಗಳನ್ನು ತಯಾರಿಸಿದ್ದಾರೆ. ಎಲ್ಲ ನಮ್ಮ ಸ್ನೇಹಿತರಿಗೆಲ್ಲ ಇದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಎಲ್ಲ ಇಲ್ಲಿ ಒಳ್ಳೆ ಗುಣಮಟ್ಟದ ಇಟ್ಕೆ ಪರಿಕರಗಳನ್ನು ಉಪಯೋಗಿಸಿ ತಯಾರಿಸಿರೋದ್ರಿಂದ ಯಾರು ನಿರ್ಭಯವಾಗಿ ಇಲ್ಲಿ ಎಲ್ಲ ತಗೊಂಡು ಮನೆ ಮತ್ತು ಕಾಂಪೌಂಡು ಇತರೆ ನಿಮ್ಮ ಅಗತ್ಯ ಸಂಬಂಧಪಟ್ಟ ಗೃಹ ನಿರ್ಮಾಣ, ಈ ಒಂದು ಗೃಹ ನಿರ್ಮಾಣಕ್ಕೆ ನಿಮ್ಮ ಇಲ್ಲಿ ಈ ಇಟ್ಕೆ ಫ್ಯಾಕ್ಟ್ರಿಯ ಇಟ್ಕೆಗಳನ್ನ ಸದುಪಯೋಗ ಪಡ್ಕೋಬೇಕು ಅನ್ನುವಂಥದ್ದು ಅಂತದ್ದು ಅಲ್ವಾ? ಹೌದು.
ಓಕೆ, ಯಾರು ಎಲ್ಲರೂ ಕೂಡ ನಿರ್ಭಯದಿಂದ ನಿಷ್ಮನೋಭಾವದಿಂದ ಈ ಒಂದು ಇಟ್ಕೆ ಫ್ಯಾಕ್ಟ್ರಿನಲ್ಲಿ ಇಟ್ಕೆಗಳನ್ನ ಕೊಂಡುಕೊಂಡು ಈ ನಿಮ್ಮ ಮನೆಯ ಗೃಹ ನಿರ್ಮಾಣಗಳನ್ನ ಅದ್ಭುತವಾಗಿ ನೀವು ನಿರ್ಮಿಸ್ಕೋಬೇಕು ಅನ್ನುವಂಥದ್ದು ನಿಮ್ಮ ಮಾಹಿತಿ ಅಲ್ವೇ? ಆ ನಿಟ್ಟಿನಲ್ಲಿ ನಿಮ್ಮ ಒಂದು ಮನೆಯ ಕಟ್ಟಡಕ್ಕೆ ಇದೇ ಇಟ್ಕೆ ಫ್ಯಾಕ್ಟ್ರಿಯ ಇಟ್ಕೆಗಳನ್ನ ಬಳಸಿದಿರಿ, ಉಪಯೋಗಿಸಿದಿರಿ ಅನ್ನುವಂಥದ್ದನ್ನು ಕೂಡ ನೀವು ನೀಡಿದ್ರಿ. ಓಕೆ, ಹಾಗೆ ಏನು ಫಸ್ಟ್ ಇದು ಸಿಂಗಲ್ ಅಫ್ಟ್ ಇಯರ್ ಅಥವಾ ಡಬಲ್? ಡೂಪ್ಲೆಕ್ಸ್. ಡೂಪ್ಲೆಕ್ಸ್ ಅಂದ್ರೆ ಒಂದ್ರ ಮೇಲೆ ಒಂದು ಒಳಗಡೆ ಹತ್ತಿ ಹೋಯ್ತಾರಲ್ಲ ಮೆಟ್ಲ ಹಾಕ್ಸ್ಕೊಂಡು ಆತರ? ಹೌದು, ಆತರ ಡೂಪ್ಲೆಕ್ಸ್ ಅಂದ್ರೆ ಹೌದು ಅಲ್ವೇ? ಹೌದು. ಓಕೆ ಓಕೆ, ಡೂಪ್ಲೆಕ್ಸ್ ಮನೆ ನಿರ್ಮಾಣ ಮಾಡ್ಕೊಂಡಿದ್ರಿ, ಹಾಗೆ ಏನ್ ಮಾಡ್ಕೊಂಡಿದ್ರಿ ತಾವು? ನಾನು ರಿಟೈರ್ಡ್ ಎಂಪ್ಲಾಯಿ ಸರ್. ರಿಟೈರ್ಡ್ ಎಂಪ್ಲಾಯಿ, ನಿಮ್ಮ ಮಕ್ಕಳು ಏನ್ ಮಾಡ್ತಾರೆ? ನನ್ನ ಮಗ ಒಬ್ಬ ಇಂಜಿನಿಯರ್, ಒಬ್ಬ ಇದು ಎಂ ಎಸ್ ಸಿ ಮಾಡ್ಕೊಂಡು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ. ಮತ್ತೆ ಇನ್ನೇನು ತಮಾಷೆನಾ ಅಲ್ವಾ, ಡೂಪ್ಲೆಕ್ಸ್ ಮನೆ ಕಟ್ಟಬೇಕು ಇವತ್ತೇನು ಹೊಸಿ ದುಡ್ಡಾದದೆ ನಿರ್ಮಾಣಕ್ಕೆ ಹೊಸಿ ಖರ್ಚಾದದ ಅಲ್ವಾ? ಹೌದು. ಆ ನಿಟ್ಟಿನಲ್ಲಿ ಒಟ್ಟಿನಲ್ಲಿ ಒಂದು ನೀವು ಒಂದು ಎಂಪ್ಲಾಯಿ ಆಗಿದ್ದು ಮಕ್ಕಳನ್ನು ಕೂಡ ಒಂದು ಒಳ್ಳೆ ವೃತ್ತಿನಲ್ಲಿ ಇರೋದ್ರಿಂದ ಒಂದು ಉತ್ತಮವಾದ ಒಂದು ಮನೆಯನ್ನು ಈ ಒಂದು ಇಟ್ಕೆ ಫ್ಯಾಕ್ಟ್ರಿನಲ್ಲಿ ಇಟ್ಕೆಗಳನ್ನ ಕೊಂಡುಕೊಂಡು ನೀವು ನಿರ್ಮಾಣ ಮಾಡಿದಿರಿ ಎನ್ನುವಂಥ ಮಾಹಿತಿಯನ್ನು ಕೊಟ್ರಿ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಬಂದು ನಮ್ಮ ಕರೆಗೆ ಆಹ್ವಾನ ಕೊಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದೀರಿ, ಧನ್ಯವಾದಗಳು. ಹಾಗೆ ನಿಮಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ, ಹಾಗೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಪ್ರತಿಯೊಬ್ಬರು ನಿಮ್ಮ ಕುಟುಂಬದ ಸದಸ್ಯರಿಗೋಸ್ಕರ ಒಂದು ಸುಮಧುರ ಗೀತೆಯನ್ನ ಪ್ರಸಾರ ಮಾಡ್ತೀನಿ. ಗೀತೆಯ ನಂತರ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಏನು ಇಲ್ಲ, ನಮ್ ರಾಘವ್ ಶೂಟಿಂಗ್ ಮಾಡಕ್ಕೆ ಗೌಡ್ರೆ ನಾವೇ ಮಾತಾಡ್ತೀವಿ. ಈ ಇಟ್ಕೆ ಫ್ಯಾಕ್ಟ್ರಿದು ನಿಮ್ದು ಮತ್ತೆ ನಿಮ್ ಸಮಾಚಾರಗಳನ್ನೆಲ್ಲ ಚಿತ್ರೀಕರಣ ಮಾಡಕ್ ಬಂದಿದೀವಿ ಸ್ಟಾರ್ ಮಂಡ್ಯ ಟಿವಿಯಿಂದ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದಲ್ಲಿ ಒಂದು ಸುಮಧುರ ಗೀತೆಯನ್ನು ನೋಡ್ಕೊಂಡು ಬಂದ್ರಿ. ನಾವಿದ್ದೀವಿ ಶ್ರೀ ವೀರಭದ್ರೇಶ್ವರ ಆಲೋಬ್ರಿಕ್ಸ್ ಇಟ್ಕೆ ಫ್ಯಾಕ್ಟ್ರಿನಲ್ಲಿ. ಶ್ರೀ ವೀರಭದ್ರೇಶ್ವರ ಆಲೋಬ್ರಿಕ್ಸ್ ಇಟ್ಕೆ ಫ್ಯಾಕ್ಟ್ರಿಯ ಒಂದು ವಿಶೇಷತೆಗಳನ್ನು ನಿಮಗೆ ತೋರಿಸ್ತಾ ಇರುವಂಥದ್ದು. ಹಾಗೆ ನಮ್ಮ ಜೊತಿನಲ್ಲಿ ಹಿರಿಯರು, ಹಾಗೆ ಈ ಒಂದು ಇಟ್ಕೆ ಫ್ಯಾಕ್ಟ್ರಿಯ ಒಂದು ಮಾಲೀಕತ್ವವನ್ನು ವಹಿಸ್ಕೊಂಡಿರುವಂತಹ ಹಿರಿಯರು ನಮ್ಮ ಜೊತೆನಲ್ಲಿದ್ದಾರೆ. ಸರ್ ನಮಸ್ಕಾರ. ಹಲೋ, ನಿಮ್ಮ ಹೆಸರೇನು? ಈರಪ್ಪ ಅಂತ. ಈರಪ್ಪ ಅವರೇ, ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಾಗೆ ನಿಮ್ಮ ಹೆಸರೇನಮ್ಮ? ವಿಜಯಮ್ಮ. ವಿಜಯಮ್ಮ, ವಿಜಯಮ್ಮ ಯಾವ ಊರು ನಿಮ್ದು? ಗೆಜ್ಲಿಗೆರೆ. ಇದೇ ಊರ್ನವರು ನೀವು? ಇದೇ ಊರ್ನವರು. ಇದೇ ಊರ್ನವರು ಅಲ್ಲ, ಈಗ ನೀವು ಅವ್ರ ಜೊತೆಲಿ ಬಂದ್ಮೇಲೆ ಇದೇ ಊರು ಅವ್ರು ಗೆಜ್ಲಿಗೆರೆನೇ ಅಲ್ವೇ? ಬೂದ್ನೂರಿಂದ ಕರ್ಕೊಂಬಂದ್ರಿ ಮದುವೆ ಮಾಡ್ಕೊಂಡು? ಏನಿಲ್ಲ, ಏನಿಲ್ಲ, ಮದುವೆ ಮಾಡ್ಕೊಂಡು ಕರ್ಕೊಂಬಂದ್ರಿ. ಅದೇ ಆ ಒಂದು ನಿಟ್ಟಿನಲ್ಲಿ ನಿಮಗೆ ಈಗ ಎಷ್ಟು ವರ್ಷ? ಒಂದು 80 ಆಗಿದೆಯಾ? 60-70 ಆಗದ. 70 ರೂಮೆ. ನಿಮಗೆ? ಆ ನಿಟ್ಟಿನಲ್ಲಿ ಒಂದು ಏಜು ನಿಮಗೆ ಗೊತ್ತಿಲ್ಲ, ಯಾಕೆಂದ್ರೆ ಆ ಟೈಮ್ನವರಲ್ವೇ ಆ ಒಂದು ನಿಟ್ಟಿನಲ್ಲಿ. ಯಾಕೆ ಹಾಗೆ? ಈ ಒಂದು ಇಟ್ಕೆ ಫ್ಯಾಕ್ಟ್ರಿ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಏನು ಅನಿಸಿಕೆ, ಏನು ಸುಮಾರಾಗಿ ಮಾಡ್ಕೊ ಹೋಯ್ತವ್ರೆ. ಹಾಂ, ಅಷ್ಟೇ. ಒಟ್ಟಿನಲ್ಲಿ ಮಕ್ಕಳು ಮೊಮ್ಮಕ್ಕಳೆಲ್ಲ ಸುಮಾರಾಗಿ ಮಾಡ್ಕೊಂಡು ನಡೆಸ್ಕೊಂಡು ಹೋಯ್ತವ್ರೆ, ಒಂದು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಪಡಿಸ್ಕೊಂಡು ಹೋಯ್ತವ್ರೆ, ಎಲ್ಲ ರೀತಿಯಲ್ಲೂ ಒಂದು ಉತ್ತಮವಾಗಿ ಹೋಗ್ತವ್ರೆ, ನಡ್ಸ್ಕೊಂಡು ಹೋಯ್ತವ್ರೆ ಅನ್ನುವಂಥದ್ದು ಅಲ್ವಾ? ಹಾಂ. ನಿಮ್ದೇನಮ್ಮ? ನಮ್ದು ಅಷ್ಟೇ, ಎಲ್ಲ ಮಾಡ್ಕೊ ಹೋಯ್ತವ್ರೆ, ಎಲ್ಲ ನೋಡ್ಕೊಂಡು ಮಾಡ್ಕೊಂಡು. ಓಕೆ, ಆ ಒಂದು ನಿಟ್ಟಿನಲ್ಲಿ ಎಲ್ಲ ಸುರಕ್ಷಿತವಾಗಿ ಸುಗಮವಾಗಿ ನಡ್ಕೊಂಡು ಹೋಗ್ತಾ ಇದೆ ಅನ್ನುವಂಥದ್ದು. ಓಕೆ, ಈಗ ಎಷ್ಟು ಜನ ಮಕ್ಕಳು ನಿಮಗೆ? ನಮಗೆ 2 ಗಂಡು. 2 ಗಂಡು. ಮೊಮ್ಮಕ್ಕಳು? ಮೊಮ್ಮಕ್ಕಳು 5 ಜನ. ಅವ್ರೆ 5 ಜನ ಮೊಮ್ಮಕ್ಕಳು. ಅವ್ರೇನು ಮಾಡ್ತಾವ್ರೆ ಮೊಮ್ಮಕ್ಕಳು? ಏನು ಮಾಡ್ತಾವ್ರೆ? ಎಲ್ಲ ಕುಂತವ್ರು ನೋಡಿ, ಎಲ್ಲ ಇಲ್ಲೇ ಅವ್ರೆ, ಎಲ್ಲ ಇಲ್ಲೇ ಅವ್ರೆ, ಎಲ್ಲ ಇಲ್ಲೇ ಅವ್ರೆ. ಮಕ್ಕಳು ಏನು ಮಾಡ್ತಾವ್ರೆ? ಮಕ್ಕಳು ಒಬ್ಬ ಇದು, ಒಬ್ಬ ಹೋಟ್ಲು ಮುಂಚೆರೆ. ಹಾಂ ಹಾಂ. ಒಬ್ಬರು ಹೋಟ್ಲು, ಒಬ್ಬ ಇಬ್ಬ ಒಬ್ಬರು ಇಟ್ಕೆ ಫ್ಯಾಕ್ಟ್ರಿಯನ್ನು ನಡೆಸ್ಕೊಂಡು ಹೋಗ್ತಾರೆ. ಅಂದರೆ ನಂದಿನಿ ಮಿಲ್ಕ್ ಪಾರ್ಲರ್ ಎದುರುಗಡೆ ಇರುವಂಥದ್ದು ಅದು ಅವ್ರದ್ದೇ. ಎದುರುಗಡೆ ಈ ಕಡೆ ಇರುವಂಥದ್ದು, ಈ ಕಡೆ ಇರುವಂಥದ್ದು ಇಟ್ಕೆ ಫ್ಯಾಕ್ಟ್ರಿ, ಮುಂದ್ಗಡೆ ಇರುವಂಥದ್ದು ಹೋಟ್ಲು ನಿಮ್ಮದು. ಆಮೇಲೆ ಇದನ್ನು ನಡೆಸ್ಕೊಂಡು ಹೋಗ್ತಾವ್ರೆ ಅನ್ನುವಂಥದ್ದು. ಆಮೇಲೆ ಇದು ಸ್ವಂತ ಜಾಗನ ನಿಮ್ಮದು? ಸ್ವಂತ ಜಮೀನಲ್ಲೇ ನೀವು ಮನೆ ಕಟ್ಕೊಂಡ್ರಿ, ಮನೆ ನಿರ್ಮಾಣ ಮಾಡ್ಕೊಂಡ್ರಿ ಅಲ್ವಾ? ಎಲ್ಲ ನಮ್ದೇ. ನಮ್ಮ ಅಣ್ಣಾರು ಮಾರ್ಕೊಂಡ್ರು, ನಾವು ಉಳಿಸ್ಕೊಂಡು. ನೀವು ಉಳಿಸ್ಕೊಂಡಿದ್ರಿ? ಎಲ್ಲ ನೀವು ಸಂಬಂಧ ಮಾಡೋದು ಅಥವಾ ಪಿತ್ರಾಜಿತ್ತನ? ಪಿತ್ರಾಜಿತ. ಪಿತ್ರಾರ್ಜಿತ. ನಿಮ್ಮ ಹಿರಿಕರು ಬಳುವಳಿ ನಿಮಗೆ ಬಂದಂಥದ್ದು, ಹಾಗೆ ನೀವು ನಿಮ್ಮ ಮಕ್ಕಳಿಗೆ ಬಳುವಳಿ ಕೊಟ್ಬಿಟ್ಟಿದ್ರಿ ಅನ್ನುವಂಥದ್ದು ಅಲ್ವಾ? ಅಲ್ವಾ ಅಂತಾನೆ.
ಆಮೇಲೆ ಮದುವೆ ಆಗಿ ಒಂದು ಒಂದು 30-40 ವರ್ಷ ಆಗಿದೆಯಾ? 60 ವರ್ಷ ಆಗಿದೆಯಾ? 50-60 ವರ್ಷ ಆಗದೆ. ಓಕೆ. ನಿರಂತರವಾಗಿ ನೀವು ಈ ಒಂದು ಇದನ್ನ ನಡ್ಸ್ಕೊಂಬಂದಿದ್ರಿ, ನಿಮ್ ಜೀವನ ನಡ್ಸ್ಕೊಂಬಂದಿದ್ರಿ ಅನ್ನುವಂಥದ್ದು ಅಲ್ವಾ? ಆ ನಿಟ್ಟಿನಲ್ಲಿ ಎಲ್ಲ ಸುಗಮವಾಗಿ ನಡ್ಕೊಂಬಂದಂಥದ್ದು. ಅವಾಗ ಹೆಂಗಿತ್ತು ನಿಮ್ಮ ಜೀವನ? ಕಷ್ಟ. ನಾವು ಇರೋರು ಇಬ್ರು ಇವರು, ನಾವು ಅವೆಲ್ಲ ಚಿಕ್ಕ ಹುಡುಗರು. ಈಗ ನಿಮಗೆ ನೀವು ಅಣ್ಣ ತಂದಿರಿ ಎಷ್ಟು ಜನ? ನಾವು 5 ಜನ. 5 ಜನ ನಿಮ್ಮ ತಂದೆಯವ್ರಿಗೆ ಯಾವಾಗ ಅವರು ಒಳ್ಳೆ ಆಸ್ತಿ ಕುಳಗಳು ಅಲ್ವಾ? ಮಡಗಿದ್ರು ಸಾಕು, ಎಲ್ಲ ಕಳ್ಕೊಂಡ್ರು. ಇವಾಗೆಲ್ಲ ಕಳ್ಕೊಂಬಿಟ್ರು. ಆಮೇಲೆ 5 ಜನ ಮಕ್ಕಳಲ್ವೇ, ಎಲ್ಲ ಡಿವೈಡ್ ಆಗೋಯ್ತು. ಆಮೇಲೆ ನೀವು ಏನು ಅಂತದೇನು ಮಾರ್ಕೊಳ್ಳುವಂಥದ್ದು? ಎಲ್ಲ ಉಳಿಸ್ಕೊಂಡು ಬಂದಿದ್ರಿ ಮಕ್ಳಿಗೆ ನೋಡಿ, ಮಕ್ಳಿಗೆ ಬಳ್ಳಿ ಬಳ್ಳಿ ಏನು ಕೊಟ್ಟಿದ್ದೀರಿ ಅಂತಂದ್ರೆ ಅದೇ ಆಸ್ತಿ ಅವ್ರಿಗೆ, ಅದೇ ಮಾಡ್ಕೊಂಬಂದಿರುವಂಥದ್ದು. ಇವತ್ತಿನ ಮಳೆ ಬೆಳೆಯಲ್ಲಿ ಏನು ಸಿಕ್ಕುದಿಲ್ಲ ಇದು ಮಾಡಿದ್ರೆ. ಒಟ್ಟಿನಲ್ಲಿ ನಿಮ್ಮ ಒಂದು ಏನಂತಂದ್ರೆ ಹಿರಿಯಕರು ನೀವಿದ್ರಿ, ನಿಮ್ಮ ಒಂದು ಆಶೀರ್ವಾದ ಆರೈಕೆ ಅವ್ರಿಗೆ ಯಾವಾಗಲೂ ನಿರಂತರವಾಗಿರೋದ್ರಿಂದ ಒಂದು ಒಳ್ಳೆ ಉತ್ತಮವಾದ ರೀತಿಯಲ್ಲಿ ಇಟ್ಕೆ ಫ್ಯಾಕ್ಟ್ರಿ ಆಗಿರ್ಬೋದು, ಹೋಟ್ಲ್ ಆಗಿರ್ಬೋದು, ಒಂದು ಸುಗಮವಾಗಿ ನಡ್ಕೊಂಡು ಹೋಗ್ತಾ ಇದೆ ಅನ್ನುವಂಥದ್ದು ಅಲ್ವಾ? ಓಕೆ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಹಾಗೆ ನಿಮ್ಮ ಆಶೀರ್ವಾದ ಅವ್ರ ಮೇಲಿರಲಿ ಸದಾಕಾಲ. ಹಾಗೆ ಈ ಒಂದು ಇಟ್ಕೆ ಫ್ಯಾಕ್ಟ್ರಿ ದೊಡ್ಡ ಮಟ್ಟಕ್ಕೆ ಬೆಳೆದು ದೊಡ್ಡ ಇಂಡಸ್ಟ್ರಿಯಾಗಿ ಬೆಳೀಲಿ ಅನ್ನುವಂಥ ಆಶೀರ್ವಾದ ನಿಮ್ಮದಾಗಿದೆ ಅನ್ನುವಂಥ ಮಾಹಿತಿಯನ್ನು ನೀಡ್ತಾ, ಹಾಗೆ ನಿಮಗೋಸ್ಕರ ನಿಮ್ಮ ಕುಟುಂಬಕ್ಕೋಸ್ಕರ ಒಂದು ಸುಮಧುರ ಗೀತೆಯನ್ನು ಪ್ರಸಾರ ಮಾಡ್ತೀನಿ. ನೋಡ್ಕೊಂಬರೋಣ, ಬನ್ನಿ. ಶಿಕ್ಷಕರ ಒಂದು ಸುಮಧುರ ಗೀತೆಯ ನಂತರ ನಾವಿದ್ದೀವಿ ಶ್ರೀ ವೀರಭದ್ರೇಶ್ವರ ಆಲೋಬ್ರಿಕ್ಸ್ ಇಟ್ಕೆ ಫ್ಯಾಕ್ಟ್ರಿನಲ್ಲಿ. ಇದಿರುವಂಥದ್ದು ಗೆಜ್ಲಿಗೆರೆನಲ್ಲಿ, ಗೆಜ್ಲಿಗೆರೆ BM ರಸ್ತೆಯ ಒಂದು ಬಹುಮುಖ್ಯ ಭಾಗ ಆಗಿರುವಂತಹ ಈ ಒಂದು ಶ್ರೀ ವೀರಭದ್ರೇಶ್ವರ ಆಲೋಬ್ರಿಕ್ಸ್ ಇಟ್ಕೆ ಫ್ಯಾಕ್ಟ್ರಿಯ ಒಂದು ಸಂಪೂರ್ಣ ಚಿತ್ರಣವನ್ನು ನಿಮಗೆ ತೋರಿಸ್ತಾ ಇರುವಂಥದ್ದು. ಹಾಗೆ ನಮ್ಮ ಜೊತೆಯಲ್ಲಿ ಮಾಸ್ಟ್ರು ಈ ಮುಂಚೆ ಒಂದ್ಸರಿ ಮಾತಾಡಿದ್ರು, ಹಾಗೆ ನಮ್ಮ ಜೊತೆಯಲ್ಲಿ ಮತ್ತೆ ಈ ಒಂದು ಇಟ್ಕೆ ಫ್ಯಾಕ್ಟ್ರಿಯ ಬಗ್ಗೆ ಒಂದು ವಿಸ್ತಾರವಾಗಿ ಒಂದು ವಿವರಣೆಗಳನ್ನು ಕೊಟ್ರಿ. ಹಾಗೆ ಕೊನೆಯದಾಗಿ ಈ ಒಂದು ಇಟ್ಕೆ ಫ್ಯಾಕ್ಟ್ರಿ ಬಗ್ಗೆ ನಿಮ್ಮ ಸಂಪೂರ್ಣ ಅಭಿಪ್ರಾಯ ಏನು? ಶ್ರೀಯುತ ಜಿ ರಾಘವೇಂದ್ರವರ ವೀರಭದ್ರೇಶ್ವರ ಎಲೋಬ್ರಿಕ್ಸ್ ಇಟ್ಟಿಗೆ ಫ್ಯಾಕ್ಟ್ರಿ ಒಂದು ಉತ್ತಮವಾದಂಥ ಒಂದು ಸ್ಥಳದಲ್ಲಿ ಅದು ನಿರ್ಮಾಣಗೊಂಡಿದೆ. ಮತ್ತು ಅದನ್ನು ಯಾವುದೇ ವಿಧವಾದಂಥ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಗಾಗಲಿ ಅಥವಾ ಅದನ್ನು ಸಾಗಾಣಿಕೆ ಮಾಡಲಿಕ್ಕಂಥ ಒಂದು ವಿಚಾರಕ್ಕೆ ಆಗಲಿ ತುಂಬ ಸೂಕ್ತವಾದಂಥ ಒಂದು ಸ್ಥಳದಲ್ಲಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈಗ ಒಂದು ಏನು ಅಂದರೆ ಟ್ರಾನ್ಸ್ಪೋರ್ಟ್ ಅಂತ ಒಂದು ವಿಚಾರ ಬಂತು ಅಂತಂದರೆ ಸಾಗಾಣಿಕೆ ಎಲ್ಲ ಒಂದು ಸವಲತ್ತುಗಳನ್ನ ಅವಲಂಬಿಸ್ಕೊಂಡಿದೆ. ಇದೆಲ್ಲ ರೀಫೆಸಿಲಿಟಿ. ಹೌದು. ಮತ್ತು ಗುಣಮಟ್ಟದ ವಿಚಾರದಲ್ಲಿ ಬಂದರೆ ಉತ್ತಮವಾದಂಥ ಮರಳನೆ ಆಗಲಿ ಅಥವಾ ಸಿಮೆಂಟ್ ಆಗಲಿ ಅಥವಾ ಇದು ಡಸ್ಟ್ ಆಗಲಿ ಇದನ್ನೆಲ್ಲ ಉತ್ತಮವಾದಂಥ ಗುಣಮಟ್ಟದ ವಸ್ತುಗಳನ್ನೇ ಇಲ್ಲಿ ಬಳಸಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಅದನ್ನು ಈಗ ನಾವು ಸ್ವಂತ ಮನೆಗಳಿಗೂ ಕೂಡ ಈ ಒಂದು ಎಲೋಬ್ರಿಕ್ಸ್ನ ತೊಗೊಂಡೋಗಿ ಈಗಾಗಲೇ ಬಳಸಿದ್ದೀವಿ. ಅದರ ಸದುಪಯೋಗ ನಾವು ಪಡ್ಕೊಂಡಿದ್ದೀವಿ. ನಮ್ಮ ಸ್ನೇಹಿತರು ಮತ್ತು ನಮ್ಮ ಶಾಲಾ ಅಕ್ಕಪಕ್ಕದ ಶಾಲೆಯವರು ಕೂಡ ಈ ಒಂದು ಎಲೋಬ್ರಿಕ್ಸ್ನ ತೊಗೊಂಡೋಗಿ ಅವರು ಕಾಂಪೌಂಡ್ಗಳನ್ನ ನಿರ್ಮಾಣ ಮಾಡಿದ್ದಾರೆ, ಶಾಲಾ ಕೊಠಡಿಗಳನ್ನ ನಿರ್ಮಾಣ ಮಾಡಿದ್ದಾರೆ, ಮತ್ತು ಅವರ ಒಂದು ಪೌಲ್ಟ್ರಿ ಫಾರಮ್ ಆಗ್ಬೋದು ಅಥವಾ ಅವ್ರನ್ನ ಅವ್ರ ರೇಷ್ಮೆ ಹುಳು ಸಾಕ್ತಕ್ಕಂಥ ಮನೆಗಳಾಗ್ಬೋದು, ಎಲ್ಲ ರೀತಿಯ ಕಟ್ಟಡಗಳಿಗೂ ಕೂಡ ಅದನ್ನು ಬಳಸಿದ್ದಾರೆ. ಹಾಗಾಗಿ ಮಂಡ್ಯ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಏನಾದರೂ ಹೊಸದಾಗಿ ಕಟ್ಟಡಗಳನ್ನ ಕಟ್ತಕ್ಕಂಥ ಅಥವಾ ಬೇರೆ ರೀತಿಯ ನಿರ್ಮಾಣ ಕಾರ್ಯಗಳನ್ನು ಮಾಡ್ತಕ್ಕಂಥ ಯಾವುದೇ ಒಂದು ಗ್ರಾಹಕರಿದ್ದರೆ ಅವರು ಈ ಒಂದು ಶ್ರೀ ವೀರಭದ್ರೇಶ್ವರ ಹ್ಯಾಲೋಬ್ರಿಕ್ಸ್ ಇದರ ಒಂದು ಸದುಪಯೋಗ ಪಡ್ಕೊಳ್ತಕ್ಕಂಥದ್ದು ತುಂಬ ಸೂಕ್ತ ಅಂತ ಅಂದ್ಬಿಟ್ಟು ನಾನಾದರೂ ಹೇಳಲಿಕ್ಕೆ ಬಯಸ್ತೇನೆ. ಅದರ ಒಂದು ಸದುಪಯೋಗವನ್ನು ನೀವೇ ಪಡ್ಕೊಂಡ್ರೆ, ನೀವು ಅದನ್ನು ಪಡ್ಕೊಂಡ್ರೆ ಒಂದ್ಸರಿ ನೀವು ಕೂಡ ಒಂದು 10 ಜನಕ್ಕೆ ಅದನ್ನು ಹೇಳ್ತಕ್ಕಂಥ ಮಟ್ಟಕ್ಕೆ ಬರ್ತೀರಿ. ಯಾಕೆ ಅಂತಂದ್ರೆ ಅದ್ರ ಗುಣಮಟ್ಟ ಆಗಿದೆ. ಹಾಗಾಗಿ ಆ ಗುಣಮಟ್ಟ ಯಾವತ್ತೂ ಕೂಡ ಗುಣಮಟ್ಟಕ್ಕೆ ಈ ಒಂದು ಸಮಾಜದಲ್ಲಿ ಯಾವತ್ತೂ ಬೆಲೆ ಇರೋದ್ರಿಂದ ಗುಣಮಟ್ಟದ ಇಟ್ಟಿಗೆಗಳು ಇಲ್ಲಿ ದೊರೆಯೋದ್ರಿಂದ ನೀವು ಎಲ್ಲೋ ಹೋಗಿ ಇಟ್ಟಿಗೆಗಳನ್ನ ಕೊಂಡ್ಕೊಂಡು ಅದರಿಂದ ನೀವು ಪರಿತಪಿಸೋದು ಬದಲಾಗಿ ಈ ಒಂದು ಕಾರ್ಖಾನೆಯಲ್ಲಿ ಇಟ್ಟಿಗೆಗಳನ್ನ ಕೊಂಡ್ಕೊಂಡ್ರೆ ನಿಮ್ಮ ಕಟ್ಟಡವೂ ಕೂಡ ಸೂಕ್ತವಾಗಿ ನಿರ್ಮಾಣ ಆಗುತ್ತೆ, ಮತ್ತು ನಿಮಗೂ ಕೂಡ ಉತ್ತಮವಾದಂಥ ಇಟ್ಟಿಗೆಗಳನ್ನ ನನ್ನ ಕಟ್ಟಡಕ್ಕೆ ಬಳಸ್ತೇನೆ ಅಂತಕ್ಕಂಥ ಸಂತೃಪ್ತಿಯೂ ಇರುತ್ತೆ ಅಂತ ನಾನಾದರೂ ಹೇಳಲಿಕ್ಕೆ ಬಯಸ್ತೇನೆ. ಓಕೆ ಓಕೆ. ಈ ಒಂದು ಕಲುಷಿತ ಸಂದರ್ಭಗಳಲ್ಲಿ ಸನ್ನಿವೇಶಗಳಲ್ಲಿ ಈ ಒಂದು ಸಂದರ್ಭಗಳಲ್ಲಿ ಕ್ವಾಲಿಟಿ ಅತ್ಯಂತ ಮುಖ್ಯ ಆಗಿರುತ್ತದೆ, ಗುಣಮಟ್ಟ ಅತ್ಯಂತ ಮುಖ್ಯ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಒಂದು ಉತ್ತಮ ಗುಣಮಟ್ಟದ ಸಿಮೆಂಟ್ ಇಟ್ಕೆಗಳು ನಿಮಗೆ ದೊರೆಯುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟರು. ಧನ್ಯವಾದಗಳು ಸರ್. ಹಾಗೆ ತಮಗೆ ಒಂದು ಕೊನೆಯದಾಗಿ ನಿಮ್ಮ ಅಭಿಪ್ರಾಯ?
ನನ್ನ ಅಭಿಪ್ರಾಯ ಏನು ಅಂತಂದರೆ, ನಾನು ಈ ರಾಘವೇಂದ್ರ ಹಾಲೋಬ್ರಿಕ್ಸ್ನಲ್ಲಿ ಇಟ್ಟಿಗೆಗಳನ್ನು ತಗೊಂಡು ನಾನು ಸ್ವಂತ ಮನೆಯನ್ನು ನಿರ್ಮಿಸಿದ್ದೀನಿ. ನಮ್ಮ ಸ್ನೇಹಿತರಿಗೆ ಆಗಿದೆ ಎಲ್ಲ ಆಗಿದೆ, ಪ್ರತಿಯೊಂದು ಆಗಿದೆ. ಮತ್ತು ನಮ್ಮ ಸ್ನೇಹಿತರಿಗೂ ಪರಿಚಯ ಮಾಡಿಸಿದ್ದೀನಿ, ಎಲ್ಲರಿಗೂ ತಗೊಂಡು ಉತ್ತಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಇನ್ನು ಮುಂದೆ ನಾನು ಮಂಡ್ಯ ಸುತ್ತಮುತ್ತಲಿನ ಸಮಸ್ತ ಜನಗಳಲ್ಲಿ ವಿನಂತಿ ಮಾಡಿಸ್ಕೊಳ್ಳೋದೇನು ಅಂದರೆ, ಮಂಡ್ಯ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಇರ್ತಕ್ಕಂಥ ರಾಘವೇಂದ್ರ ಹಾಲೋಬ್ರಿಕ್ಸ್ನಲ್ಲಿ ಉತ್ತಮ ಗುಣಮಟ್ಟದ ಪರಿಕರಗಳನ್ನು ಉಪಯೋಗಿಸಿ ಒಳ್ಳೆಯ ಕ್ವಾಲಿಟಿ ಇಟ್ಟಿಗೆಗಳನ್ನು ತಯಾರು ಮಾಡಿರುವಂಥ ಇಟ್ಟಿಗೆಗಳನ್ನ ಬಳಸಿ ನೀವು ಉತ್ತಮವಾದ ಮನೆಯನ್ನು ಕಟ್ಕೊಳ್ಳಿ, ಸುರಕ್ಷಿತವಾಗಿ ಮನೆಯನ್ನು ಕಟ್ಕೊಳ್ಳಿ, ತುಂಬಾ ಲಾಂಗ್ ಟೈಮ್ ಬರುವಂತ ಮನೆಗಳು, ದೀರ್ಘ ಬಾಳಿಕೆ ಮನೆಗಳನ್ನ ಕಟ್ಕೊಂಡು ಸುರಕ್ಷಿತವಾಗಿರಿ. ಮಳೆ ಬಂದು ಆ ಮಳೆ ಆರ್ಭಟಕ್ಕೆ ಮನೆಗಳೆಲ್ಲ ಉಂಟೈತಾವೆ. ನೀವು ಈ ಒಂದು ಇಟ್ಟಿಗೆಗಳನ್ನ ಬಳಸ್ಕೊಂಡು ಸುರಕ್ಷಿತವಾಗಿರುವ ನಿಮ್ಮ ಮನೆಯನ್ನ ಕಟ್ಕೊಂಡು ಸಮಸ್ತ ಜನತೆಯಲ್ಲಿ ನನ್ನ ಮನವಿ. ಓಕೆ, ಧನ್ಯವಾದಗಳು ತಮ್ಮ ಮಾಹಿತಿಗೂ ಕೂಡ. ಈ ಒಂದು ಇಟ್ಕೆ ಫ್ಯಾಕ್ಟ್ರಿಯ ಒಂದು ವಿಶೇಷತೆಗಳನ್ನ ಕೂಡ ಒಂದು ಸಂಪೂರ್ಣವಾಗಿ ನಿಮಗೆ ತಿಳಿಸಿದ್ರು. ಇಷ್ಟೊತ್ತು ನೀವು ಶ್ರೀ ವೀರಭದ್ರೇಶ್ವರ ಹಾಲೋಬ್ರಿಕ್ಸ್ ಇಟ್ಕೆ ಫ್ಯಾಕ್ಟ್ರಿಯ ವಿಶೇಷತೆಗಳನ್ನ ನೋಡಿದ್ರಿ. ಹಾಗೆ ಶ್ರೀ ವೀರಭದ್ರೇಶ್ವರ ಹಾಲೋಬ್ರಿಕ್ಸ್ ಇಟ್ಕೆ ಫ್ಯಾಕ್ಟ್ರಿ ಇರುವಂಥದ್ದು, ಹಾಗೆ ಇಲ್ಲಿಯ ಒಂದು ಗುಣಮಟ್ಟಗಳ ಒಂದು ವಿಶೇಷವಾದ ಗುಣಮಟ್ಟದ ನಿಮಗೆಲ್ಲ ಅವಲೋಕನ ಸಂಪೂರ್ಣವಾಗಿ ನಿಮಗೆ ಚಿತ್ರಣದಲ್ಲಿ ತೋರಿಸಿದ್ದೀವಿ. ಈ ಒಂದು ಇಟ್ಕೆ ಫ್ಯಾಕ್ಟ್ರಿಯ ಸಂಪೂರ್ಣ ಒಂದು ಉಪಯೋಗವನ್ನು ನೀವು ಪಡ್ಕೋಬೇಕು ಅನ್ನುವಂಥ ಮಾಹಿತಿಯನ್ನು ನೀಡ್ತೀನಿ. ಇದಿರುವಂಥದ್ದು ಗೆಜಲಗೆರೆಯಲ್ಲಿ BM ರಸ್ತೆಯಲ್ಲಿರುವಂತಹ ಗೆಜಲಗೆರೆಯಲ್ಲಿರುವಂತಹ ಈ ಹಾಲೋಬ್ರಿಕ್ಸ್ ಇಟ್ಕೆ ಫ್ಯಾಕ್ಟ್ರಿಯ ಶ್ರೀ ವೀರಭದ್ರೇಶ್ವರ ಹಾಲೋಬ್ರಿಕ್ಸ್ ಇಟ್ಕೆ ಫ್ಯಾಕ್ಟ್ರಿಯ ಸಂಪೂರ್ಣ ಸದುಪಯೋಗವನ್ನು ನೀವು ಕೂಡ ಪಡ್ಕೊಳ್ಳಿ. ತೆರೆ ಮೇಲೆ ಕಾಣಿಸ್ತಾ ಇರುವಂಥ ನಂಬರು ಹಾಗೆ ಅಡ್ರೆಸ್ಸು ನೋಡಿ ನೀವು ತಿದ್ದುಪಡಿ ಮಾಡಿಕೊಂಡು ಈ ಒಂದು ಉಪಯೋಗವನ್ನು ಪಡ್ಕೋಬೇಕು ಅನ್ನುವಂಥ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ನುವಂಥ ಮಾಹಿತಿಯನ್ನು ನೀಡ್ತಾ, ಹಾಗೆ ನಮ್ಮ ಜೊತೆಯಲ್ಲಿ ಭಾಗವಹಿಸಿದ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಇಟ್ಕೆ ಫ್ಯಾಕ್ಟ್ರಿ ಬಗ್ಗೆ ವಿಶೇಷತೆಗಳನ್ನು ಸಂಪೂರ್ಣವಾಗಿ ನಿಮಗೂ ಕೂಡ ತಿಳಿಸಿದ್ದೀನಿ. ಧನ್ಯವಾದಗಳು. ಹೀಗೆ ನೋಡ್ತಾ ಇರಿ ಸ್ಟಾರ್ ಮಂಡ್ಯ TV.